ಸುಮಾರು ನಮ್ಮ ಶ್ರೀಮಠದಲ್ಲಿ ಒಂದು 10,000 ವಿದ್ಯಾರ್ಥಿಗಳು ಈವರೆಗೆ ಸ್ಟಡಿ ಮಾಡಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ವಾಸ ಮಾಡ್ತಿದ್ದಾರೆ. ಅವರಿಗೆಲ್ಲ ಪೂಜ್ಯ ಮಾತಾಜಿಯವರ ಆಶೀರ್ವಾದದಿಂದ ದೀಪದಿಂದ ದೀಪ ಅನ್ನುವಂತೆ ಆ ಥರ ನಮ್ಮ ಬೆಳವಣಿಗೆ ಆಗಿದೆ. ಪ್ರತಿಯೊಬ್ಬರೂ ಪೂಜ್ಯ ಮಾತಾಜಿಯವರ ಋಣ ತೀರಿಸಬೇಕಂತ ಒಂದು ಸಂಕಲ್ಪ ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿಗಳವರು ಈ ಕಾರ್ಯಕ್ರಮ ಪೂರ್ವಭಾವಿ ಸೇವೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರು ತನು ಮನ ಧನದಿಂದ ಸಹಕರಿಸಬೇಕಂತೇಳಿ ಎಲ್ಲ ವಿದ್ಯಾರ್ಥಿ ಮತ್ತು ಭಕ್ತಾದಿಗಳೆಲ್ಲ ವಿನಂತಿಸಿಕೊಂಡಿದ್ದೇವೆ. ಅದಕ್ಕೆಲ್ಲರೂ ಸ್ಪಂದನೆ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಆಗಮಿಸಿ 27/11/2022 ಸಿಂಧನೂರಿನಲ್ಲಿ ಶ್ರೀ ಗೋಸ್ವಾಮಿ ಕಲ್ಯಾಣ ಮಂಟಪ ಬ್ಯಾಂಕ್ ಆಫ್ ಬರೋಡ ಹಿಂಭಾಗದಲ್ಲಿ ಕರೆದಿದ್ದೇವೆ. ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟು ಇದೇ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಸಲುವಾಗಿ ಎಲ್ಲರಲ್ಲಿ ವಿನಂತಿಸಿಕೊಂಡಿದ್ದೇವೆ. ಪೂಜ್ಯ ಜಗನ್ ಮಾತಾಜಿಯವರ ಪುಣ್ಯ ಸ್ಮರಣೋತ್ಸವ ಹಾಗೂ ಸಜ್ಜಲ ಸಿರಿ ಪ್ರಸಾದ ನಿಲಯದ ಅಮೃತ ಮಹೋತ್ಸವದ ಕಾರ್ಯಕ್ರಮ ಪೂರ್ವಭಾವಿ ಸಭೆಯನ್ನು ಶ್ರೀ ಗೋಸ್ವಾಮಿ ಕಲ್ಯಾಣ ಮಂಟಪ ಬ್ಯಾಂಕ್ ಆಫ್ ಬರೋಡ ಹಿಂಭಾಗ ಸಿಂಧೂರಿನಲ್ಲಿ ಏರ್ಪಡಿಸಲಾಗಿದೆ. ದಿನಾಂಕ 27/11/2022 ಬೆಳಗ್ಗೆ 10:30 ಈ ಸಭೆಯನ್ನು ಕರೆಯಲಾಗಿದೆ. ಅದಕ್ಕೆ ಎಲ್ಲ ಸರ್ವ ಸದಸ್ಯರು ಹಾಗೂ ಮಠದ ಶ್ರೀ ಭಕ್ತರು ಆಗಮಿಸಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ. ಅಮ್ಮನವರ ರಾಜ್ಯದಲ್ಲಿನೇ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ರಾಜ್ಯ ಮಟ್ಟದಲ್ಲಿನೇ ಇದನ್ನು ದೊಡ್ಡ ಕಾರ್ಯಕ್ರಮ ತಾಯಿದು ಮಾಡಬೇಕು, ಸಜ್ಜಲಗುಡ್ಡದು ಶರಣಮ್ಮನವ್ರದ್ದು ಅಂಥೇಳಿ ಅಲ್ಲೇ ಪ್ರಸಾದ ಊಟ ಮಾಡಿ ಊಟ ಮಾಡಿ ಬೆಳೆದು ಇಷ್ಟೆಲ್ಲ ಒಂದು ಹೆಮ್ಮರವಾಗಿ ಅವರೆಲ್ಲ ಸಾಕಷ್ಟು ಕೋಟಿಗಂಟ್ಲೆ ಅಮ್ಮ ಕೊಟ್ಟಾಳು ಅವರಿಗೆ ಅಂತ. ಅದನ್ನು ಈಗ ಅವರು ಅದನ್ನು ಉಪಯೋಗ ಮಾಡಬೇಕು ಧರ್ಮಕ್ಕಾಗಿ ಅಂಥೇಳಿ ಕಂಕಣಭದ್ರಾಗಿ ನಿಂತಾರೆ. ಇವರಲ್ಲ, ರಮೇಶ್ ಅವರು ಮತ್ತು ನಮ್ಮ ಆದಯ ಸ್ವಾಮಿಯವರು, ನಮ್ಮ ಹುಚ್ಚಯ್ಯ ಸ್ವಾಮಿಯವರು, ನಾವು ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲೇ ಆ ತಾಯಿಯ ಬೋರ್ಡಿಂಗ್ನಲ್ಲಿ ಪ್ರಸಾದ ನಿಲಯದಲ್ಲಿ ಯಾರು ಊಟ ಮಾಡ್ಯಾರೋ ಅವರೆಲ್ಲರೂ ಈ ಕಾರ್ಯಕ್ರಮವನ್ನು ಒಳ್ಳೆಯ ವಿಜೃಂಭಣೆಯಿಂದ ಮಾಡಬೇಕು, ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು, ಆ ತಾಯಿಯ ಒಂದು ಹೆಸರನ್ನು ಇನ್ನೂ ಪಸರಿಸಬೇಕು ಅಂಥೇಳಿ ಕಂಕಣಬದ್ಧರಾಗಿ ಇವರು ನಮ್ಮ ಹಿರೇಮಠ ಸರ್ ಭಾಳ ನಿಜವಾಗಿ ಇವ್ರನ್ನ ನೆನೆಸ್ಬೇಕು. ನಾವು ಧರ್ಮಕ್ಕಂದ್ರೆ ಅಷ್ಟು ಕಳಕಳಿಯಿಂದ ಈಗ ಅವರು ನಿಂತಾರೆ. ನನ್ನದು ದುಡ್ಡು ಸತ್ರೆ ಹಂಗೆ ನಾನು ಹೋಗುತ್ತ ದುಡ್ಡು ಇದನ್ನು ಧರ್ಮಕ್ಕಾಗಿನೇ ಉಪಯೋಗ ಮಾಡ್ಬೇಕಂಥೇಳಿ ಈ ಹಿರೇಮಠ ಸರ್ ನಮ್ಮ ವೀರ ಮಹೇಶ್ವರ ಜಂಗಮುಖ ಹಂಗೆ ನಿಂತಾರೆ. ಮತ್ತು ಇಲ್ಲಿ ಅಮ್ಮ ತಾಯಿಗೆ ಸಜ್ಜಲಗುಡ ತಾಯಿಗೆ ಆ ಒಂದು ಸೇವಕನೂ ಹಾಗೆ ನಿಂತಾರೆ. ಅಷ್ಟೇ ಅಲ್ಲ, ಈಗ ಮಸ್ಕಿಯಲ್ಲಿನೂ ಒಂದು ಸಂಘಟನೆ ಮಾಡಬೇಕಂಥೇಳಿ ಹೋರಾಟ ಮಾಡಕತ್ತಾರ. ಅಷ್ಟೇ ಅಲ್ಲ, ರಾಜ್ಯ ಮಟ್ಟದಲ್ಲಿ ಇವರೊಂದು ದೊಡ್ಡದೊಂದು ವ್ಯಕ್ತಿಯಾಗಿ ಒಂದು ದೊಡ್ಡದೊಂದು ಅಮ್ಮನ ಆಶೀರ್ವಾದ ಒಂದು ಶಕ್ತಿಯಾಗಿ ಬೆಳೀಲಿ ಅಂತ ನಮ್ಮ ಒಂದು ಎಲ್ಲ ನಮ್ಮ ಸಂಘಟ ಜಂಗಮ ಸಂಘಟನೆಯವರು ಮತ್ತು ಆ ಅಮ್ಮನ ಸಜ್ಜಲಗುಡ ತಾಯಿಯ ಒಂದು ಆಶೀರ್ವಾದ ಸದಾ ಇರಲಿ ಅಂತಂದ್ರೆ 27/11/2022 ಭಾನುವಾರದಂದು ಬೆಳಿಗ್ಗೆ 10:30 ಶ್ರೀ ಗೋಸ್ವಾಮಿ ಕಲ್ಯಾಣ ಮಂಟಪ ಬ್ಯಾಂಕ್ ಆಫ್ ಬರೋಡ ಹಿಂಭಾಗ ಇಲ್ಲಿ ಸಕಲ ಸದ್ಭಕ್ತರು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ.